ಆಮೇಲೆ ಅಕ್ಕಿನಲ್ಲಿ ಎರಡು ತರ ಇರ್ತದೆ, ಫಾರ್ಟಿಫೈಡ್ ರೈಸ್ ಮತ್ತು ರಾ ರೈಸ್ ಅಂತ. ಅವರು ರಾ ರೈಸ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ದಿಸ್ ಇಸ್ ದಿ, ನಮಗೆ ಕೇಂದ್ರ ಸರ್ಕಾರದ ಮೇಲೆ ಸುಮ್ ಸುಮ್ನೆ ಆರೋಪ ಮಾಡ್ತಾ ಇಲ್ಲ. ಅವರು ಒಪ್ಪಿಕೊಂಡು ಕೊಡಲ್ಲ ಅಂತ, ಕೇಂದ್ರ ಸರ್ಕಾರದವರ ಡೈರೆಕ್ಷನ್ ಮೇಲೆ ಕೊಡಲ್ಲ ಅಂತ ಎಫ್ ಸಿ ಐ ನವರು ಹೇಳಿ ಕೇಂದ್ರ ಸರ್ಕಾರದವರು ರಾಜಕೀಯ ಮಾಡಿದ್ರಲ್ಲ ಬಿಜೆಪಿಯವರು, ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಅನಿಸುತ್ತೆ. ಬಡವರು ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಕಲ್ಲಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ನಾವು ಈ ತಿಂಗಳು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು, ಅದಕ್ಕೋಸ್ಕರ 10ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಒಂದು 5 ಕೆಜಿಗೆ 170 ರೂಪಾಯಿ, ಪ್ರತಿ ಬೆನಿಫಿಷಿಯರಿಗೆ ಆಗ್ತೀವಿ. ಯಾಕಂದ್ರೆ ತಲಾ 5 ಕೆಜಿ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದ್ದರು. ಅದೇ ಎಥನಾಲ್ ತಯಾರಿಕೆಗೆ 24 ರೂಪಾಯಿ ಕೊಡ್ತಾರೆ ಅಕ್ಕಿನ, ಸಬ್ಸಿಡೈಸ್ ರೇಟ್ನಲ್ಲಿ. ಬಡವರಿಗೆ ಊಟ ಮಾಡಕ್ಕೆ ಅಕ್ಕಿ ಕೊಡಕ್ಕಿಲ್ಲ ಅಂತಾರೆ, ಇಟ್ಕೊಂಡಿಲ್ಲ ಅಂತಾರೆ. ಅದು ಪುಕ್ಕಟೆ ಕೊಡಲ್ಲ, ಅಥವಾ ಕನ್ಸೆಷನ್ ರೇಟು ಕೇಳಿಲ್ಲ. ನಾವು ನೀವೆಷ್ಟು ರೇಟ್ ಹಾಕ್ತೀರಪ್ಪ ಅಷ್ಟು ಕೊಡ್ತೀವಿ ಅಂತ ಹೇಳಿದ್ದೀವಿ, ದುಡ್ಡು ಕೊಟ್ಟು ತಗತೀವಿ ಅಂತ. ಸೊ ಹಂಗಾಗಿ ಈ ತಿಂಗಳು 10ನೇ ತಾರೀಕಿನಿಂದ ನಾವು ಅಕ್ಕಿ ಸಿಕ್ಕವರಿಗೆ ಅಕ್ಕಿ ದೊರೆಯುವವರಿಗೆ, ಯಾಕಂದ್ರೆ ಇನ್ ದಿ ಮೀನ್ ವೈ ಯು ಆರ್ ಫ್ಲೋಟೆಡ್ ಟೆಂಡರ್ಸ್, ಓಪನ್ ಮಾರ್ಕೆಟ್ ಇಂದ ಅಕ್ಕಿ ತಗೊಳ್ಳಿಕ್ಕೆ ಟೆಂಡರ್ಗಳನ್ನ ಕೊಟ್ಟಿದ್ದೀವಿ. ಅಕ್ಕಿ ಸಿಕ್ಕವರಿಗೆ ಅವರಿಗೆ ಅಕ್ಕಿಗೆ ಬದಲಾಗಿ ದುಡ್ಡು ಕೊಡ್ತೀವಿ, ಅವ್ರ ಖಾತೆಗೆ. ಸೊ ಅಕ್ಕಿ ಸಿಕ್ಕಿದ ತಕ್ಷಣ ನಾವು 5 ಕೆಜಿ + 5 ಕೆಜಿ ಅಕ್ಕಿ ಕೊಡ್ತೀವಿ. ಆಮೇಲೆ ಯುವ ನಿಧಿ ಅನ್ನೋದು ಇನ್ನೊಂದು ಗ್ಯಾರಂಟಿ. ಆ ಗ್ಯಾರಂಟಿ ನಾವು ಹೇಳಿರೋದೆ ಮ್ಯಾನಿಫೆಸ್ಟೋನಲ್ಲಿ ಹೇಳಿರೋದೆ 2022-23 ತೇರ್ಗಡೆ ಆದಂತ ಪದವೀಧರರು ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ ಅವರು 6 ತಿಂಗಳಲ್ಲಿ ಕೆಲಸ ಸಿಕ್ಕಿದೆ ಹೋದರೆ ಅವರಿಗೆ ಬಿಎ, ಬಿಎಸ್ಸಿ, ಬಿಕಾಂ, ಎಂಎ, ಎಂಎಸ್ಸಿ, ಎಂಕಾಂ, ಎಂಬಿಬಿಎಸ್, ಬಿಇ, ಆಮೇಲೆ ಬೇರೆ ಟೆಕ್ನಿಕಲ್ ಕೋರ್ಸಸ್ ಅವಕ್ಕೂ ಕೂಡ ಕೊಡ್ತೀವಿ ಅಂತ ಹೇಳಿದ್ದೀವಿ. 6 ತಿಂಗಳಲ್ಲಿ ಕೆಲಸ ಸಿಕ್ಕಿದೆ ಹೋದರೆ ಅವರು ರಿಸಲ್ಟ್ ಬಂದು 6 ತಿಂಗಳಲ್ಲಿ ಕೆಲಸ ಸಿಕ್ಕದೆ ಹೋದ್ರೆ ಅವ್ರಿಗೆ 24 ತಿಂಗಳುಗಳು 24 ಮಂತ್ಸ್ ಅಂದ್ರೆ 2 ವರ್ಷಗಳು ಮಧ್ಯದಲ್ಲಿ ಕೆಲಸ ಸಿಕ್ಬಿಟ್ರೆ ಇಲ್ಲ. That is the promise we have made. And 100% we are going to fulfill this problem, I mean promise.
ಇದು ಲೆಕ್ಕ ಹಾಕಿಲ್ಲಲ್ಲ, ಸುಮಾರು ಈ ವರ್ಷಕ್ಕೆ ಸುಮಾರು 1,000 ಕೋಟಿ ರೂಪಾಯಿ ಆಗುತ್ತೆ. ಟೋಟಲ್ 1,000 ಈ ವರ್ಷ. ಈ ವರ್ಷ ಬಹಳ ಕಡಿಮೆ ಇರೋದ್ರಿಂದ, ಜನವರಿ ಫೆಬ್ರವರಿ ಮಾರ್ಚ್ ಮೂರೇ ತಿಂಗಳು ಇರೋದ್ರಿಂದ ಅಬೌಟ್ 250 crores ಆಗುತ್ತೆ. ಅಂದಾಜು ಇದು ಎಸ್ಟಿಮೇಟೆಡ್. ಒಟ್ಟು ಬೆನಿಫಿಷಿಯರೀಸ್ 3,07,000 ಜನ ಆಯ್ತಾರೆ. ಗ್ರಾಜ್ಯುಯೇಷನ್ ಡಿಪ್ಲೊಮಾ 3,70,000 ಸಾರಿ 3,70,000 ಎಲ್ಲ ಗ್ರಾಜ್ಯುಯೇಟ್ಸ್ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ ಇಬ್ರು ಸೇರಿ 3,70,000 ಜನ. ಇವರಿಗೆ ಗ್ರಾಜ್ಯುಯೇಷನ್ಗಳಿಗೆ 2 ವರ್ಷ ಕಾಲ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 2 ವರ್ಷ ಕಾಲ 1,500 ರೂಪಾಯಿ. ಇದನ್ನ ಕೊಡ್ತೀವಿ ಅಂತೇಳಿ ನಾವು ಭರವಸೆ ಕೊಟ್ಟಿದ್ದೀವಿ, ಮತ್ತೆ 6 ತಿಂಗಳೊಳಗಡೆ ಅವ್ರ ಕೆಲಸ ಸಿಕ್ತಿದ್ರೆ ಕೊಡ್ತೀವಿ, ಅವ್ರ ಅಕೌಂಟ್ಗೆ ಹಾಕ್ತೀವಿ. ಈ 3,27,747 ಕೋಟಿ ವೆಚ್ಚ, ಅದರಲ್ಲಿ 2,50,930 ಕೋಟಿ ರೆವಿನ್ಯೂ ಎಕ್ಸ್ಪೆಂಡಿಚರ್ ರಾಜಸ್ವ ವೆಚ್ಚ, 54,374 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂಡವಾಳ ವೆಚ್ಚ, 22-23 ಬಜೆಟ್ಗೆ ಹೋಲಿಸಿದರೆ ಇದು 23% ರಾಜಸ್ವ ವೆಚ್ಚ, 16% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗ್ತದೆ. ನಿಮಗೆ ಈ ಫಿಗರ್ಸ್ ಎಲ್ಲ ಹೇಳಲ್ಲ, ಈ ನೋಟು ಕೊಡ್ತೀವಿ, ಓದ್ಕೊಳ್ಳಿ. ನೀವು ಕೊಟ್ಟಿದ್ದಾರ? ಓಕೆ. ನಮ್ಮ ವಿತ್ತೀಯ ಪರಿಸ್ಥಿತಿ ರಾಜ್ಯದ್ದು ನಾವು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನಲ್ಲಿ ಪ್ರಮುಖವಾಗಿ 3 ಮಾನದಂಡಗಳಿದ್ದಾವೆ. ಇದು 2002 ಪಾಸ್ ಆದದ್ದು. ಆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಸಾಲ ಒಟ್ಟು ಜಿಡಿಪಿಯ 25% ಒಳಗಡೆ ಇರಬೇಕು. ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತೇಳಿ ಮೇಜರ್ ಆಗಿ 3 ಮಾನದಂಡಗಳಿದ್ದಾವೆ. ಇದಿದ್ರೆ ಯಾವುದೇ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತ, ಆರೋಗ್ಯಕರವಾಗಿದೆ ಅಂತ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.